ಮೊದಲನೆಯ ಟ್ರೈನ್ ಅಯೋಧ್ಯೆಗೆ ಪ್ರವಾಸ ಮಾಡ್ತಾ ಇದೆ, ಹೊರಟಿದೆ. ಸಾವಿರಾರು ಜನ ಇವತ್ತು ಯಾತ್ರಾದಿಗಳು ಈ ಒಂದು ಟ್ರೈನ್ನಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಬಹಳ ಐತಿಹಾಸಿಕ ದಿನ, ಜನವರಿ 22 ಭಾರತ ದೇಶದ ಒಂದು ಐತಿಹಾಸಿಕ ದಿನ. ಶ್ರೀರಾಮಲಾಲನನ್ನ ಪ್ರತಿಷ್ಠಾಪನೆ ಮಾಡಿದಂತಹ ದಿವಸ, ಸನ್ಮಾನ್ಯ ನರೇಂದ್ರ ಮೋದಿಯವರೇ ಮುಂದೆ ನಿಂತ್ಕೊಂಡು ಯಜಮಾನಿಕೆ ತಗೊಂಡು ಪ್ರತಿಷ್ಠಾಪನೆ ಮಾಡಿದಂತ ಒಂದು ಶುಭ ದಿನ ಅಂತ ಒಂದು ಇಡೀ ದೇಶವೇ ಮೆಚ್ಚಿರುವಂತ ಒಂದು ಕಾರ್ಯಕ್ರಮ ಆಯಿತು. ಅದರ ಭಾಗವಾಗಿ ಇವತ್ತು ಇಡೀ ದೇಶದ ಜನ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಸಾಮಾನ್ಯ ಜನ ರಾಮ ಭಕ್ತರು ಇವತ್ತು ವಿಶೇಷವಾಗಿ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಇವತ್ತು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಯಾತ್ರೆಯಲ್ಲಿ ನಾವು ಬೀಳ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಮಕೂರಿಂದ ಅದು ಮೊದಲನೇ ಟ್ರೈನ್ ಹೋಗ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ನಾವು ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅಂದ್ರೆ ಟ್ರೈನ್ ಇವತ್ತು ತುಮಕೂರಿಂದ ಅಯೋಧ್ಯೆಗೆ ಹೋಗುವಂತ ಟ್ರೈನ್ಗೆ ನಾವು ಬೀಳ್ಕೊಡುಗೆ ಕೊಡುವಂತ ಪ್ರಯಾಣಿಕರಿಗೆ ಬಂದಂತ ಯಾತ್ರಾದಿಗಳಿಗೆ ನಿಜವಾಗ್ಲೂ ಕೂಡ ಹೃದಯ ತುಂಬಿ ಬರ್ತಾ ಇದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ, ದೇಶದ ಜನರು ಕೂಡ ಅಪೇಕ್ಷೆ ಪಟ್ಟಿದ್ದಾರೆ. ಅದರಿಂದ ಈ ಸುಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಯಾತ್ರಾದಿಗಳ ಮುಖದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಅವರ ಉತ್ಸಾಹ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಶ್ರೀರಾಮಚಂದ್ರನ ನೋಡುವಂತ ಒಂದು ಕಣ್ತುಂಬಿಸ್ಕೊಳ್ಳುವಂತ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತಾ ಇದೀವಿ ಅಂತ ತುಂಬಾ ಸಂತೋಷವಾಗಿ ಇವತ್ತು ನಮ್ಮ ಯಾತ್ರಾದಿಗಳು ಹೋಗ್ತಾ ಇದ್ದಾರೆ. ಸುಮಾರು ತುಮಕೂರಿಂದ 215 ಜನ ಇವತ್ತು ಪ್ರವಾಸ ಮಾಡ್ತಿದ್ದಾರೆ. ನಾವು ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಹೃದಯ ತುಂಬಿ ಹೇಳಿದ್ರು, 500 ಹೋರಾಟ ನಮ್ಗೆ ಯಶಸ್ವಿ ಆಗಿದೆ, ನಾವೆಲ್ಲರೂ ಕೂಡ ತುಂಬಾ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾವು ಪ್ರಯಾಣ ಮಾಡ್ತಿದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಮತ್ತೆ ರೈಲ್ವೆ ಇಲಾಖೆಯವರು ಕೂಡ ವಿಶೇಷವಾದ ಟ್ರೈನ್ ಅನ್ನ ಬಿಟ್ಟಿದ್ದಕ್ಕೆ ತುಮಕೂರಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೊದಲನೆಯ ಟ್ರೈನ್ ಅಯೋಧ್ಯೆಗೆ ಪ್ರವಾಸ ಮಾಡ್ತಾ ಇದೆ, ಹೊರಟಿದೆ. ಸಾವಿರಾರು ಜನ ಇವತ್ತು ಯಾತ್ರಾದಿಗಳು ಈ ಒಂದು ಟ್ರೈನ್ನಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಬಹಳ ಐತಿಹಾಸಿಕ ದಿನ, ಜನವರಿ 22 ಭಾರತ ದೇಶದ ಒಂದು ಐತಿಹಾಸಿಕ ದಿನ. ಶ್ರೀರಾಮಲಾಲನನ್ನ ಪ್ರತಿಷ್ಠಾಪನೆ ಮಾಡಿದಂತ ದಿವಸ, ಸನ್ಮಾನ್ಯ ನರೇಂದ್ರ ಮೋದಿಯವರೇ ಮುಂದೆ ನಿಂತ್ಕೊಂಡು ಯಜಮಾನಿಕೆ ತಗೊಂಡು ಪ್ರತಿಷ್ಠಾಪನೆ ಮಾಡಿದಂತ ಒಂದು ಶುಭ ದಿನ ಅಂತ ಒಂದು ಇಡೀ ದೇಶವೇ ಮೆಚ್ಚಿರುವಂತ ಒಂದು ಕಾರ್ಯಕ್ರಮ ಆಯಿತು. ಅದರ ಭಾಗವಾಗಿ ಇವತ್ತು ಇಡೀ ದೇಶದ ಜನ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಸಾಮಾನ್ಯ ಜನ ರಾಮ ಭಕ್ತರು ಇವತ್ತು ವಿಶೇಷವಾಗಿ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಇವತ್ತು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಯಾತ್ರೆಯಲ್ಲಿ ನಾವು ಬೀಳ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಮಕೂರಿಂದ ಅದು ಮೊದಲನೇ ಟ್ರೈನ್ ಹೋಗ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ನಾವು ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅಂದ್ರೆ ಟ್ರೈನ್ ಇವತ್ತು ತುಮಕೂರಿಂದ ಅಯೋಧ್ಯೆಗೆ ಹೋಗುವಂತ ಟ್ರೈನ್ಗೆ ನಾವು ಬೀಳ್ಕೊಡುಗೆ ಕೊಡುವಂತ ಪ್ರಯಾಣಿಕರಿಗೆ ಬಂದಂತ ಯಾತ್ರಾದಿಗಳಿಗೆ ನಿಜವಾಗ್ಲೂ ಕೂಡ ಹೃದಯ ತುಂಬಿ ಬರ್ತಾ ಇದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ, ದೇಶದ ಜನರು ಕೂಡ ಅಪೇಕ್ಷೆ ಪಟ್ಟಿದ್ದಾರೆ. ಅದರಿಂದ ಈ ಸುಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಯಾತ್ರಾದಿಗಳ ಮುಖದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಅವರ ಉತ್ಸಾಹ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಶ್ರೀರಾಮಚಂದ್ರನ ನೋಡುವಂತ ಒಂದು ಕಣ್ತುಂಬಿಸ್ಕೊಳ್ಳುವಂತ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತಾ ಇದೀವಿ ಅಂತ ತುಂಬಾ ಸಂತೋಷವಾಗಿ ಇವತ್ತು ನಮ್ಮ ಯಾತ್ರಾದಿಗಳು ಹೋಗ್ತಾ ಇದ್ದಾರೆ. ಸುಮಾರು ತುಮಕೂರಿಂದ 215 ಜನ ಇವತ್ತು ಪ್ರವಾಸ ಮಾಡ್ತಿದ್ದಾರೆ. ನಾವು ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಹೃದಯ ತುಂಬಿ ಹೇಳಿದ್ರು, 500 ಹೋರಾಟ ನಮ್ಗೆ ಯಶಸ್ವಿ ಆಗಿದೆ, ನಾವೆಲ್ಲರೂ ಕೂಡ ತುಂಬಾ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾವು ಪ್ರಯಾಣ ಮಾಡ್ತಿದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಮತ್ತೆ ರೈಲ್ವೆ ಇಲಾಖೆಯವರು ಕೂಡ ವಿಶೇಷವಾದ ಟ್ರೈನ್ ಅನ್ನ ಬಿಟ್ಟಿದ್ದಕ್ಕೆ ತುಮಕೂರಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.